Gali, 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 ತಂ ಕ್ಷೇಮಾಭ್ಯುದಯಂ ಶುಭಾಧಿಕಂ ಅತ್ಯಂತ ಶುಭಫಲಾಧಿಕಾನಾಂ ಶುಭಫಲಂ ವರಂ ದೇಹಿ ಮೇ ಆಗಮಿತ ಕನ್ಯಾನಾಂ ಶುಭಶ್ರೇಯಸ್ಕರಂ ಫಲವರ್ಧತಂ ಮುಖ್ಯಸ್ಥಾನಾಂ ಕ್ಷೇಮಾಭ್ಯುದಯಂ ಶುಭಾಯುಷ್ಯಮಾರೋಗ್ಯಂ ಮುಖ್ಯಸ್ಥಹಸ್ತೆ ಶಿಲ್ಪಸ್ಥಾಪನ ಮುಹೂರ್ತಸ್ಥಾನೆ ಚಿತ್ರಫಲಕ ಇವತ್ತೇನು ನಮ್ಮ ನಂಗ್ಲಿಯಲ್ಲಿ ಒಂದು ಅಭ್ಯಾಸ ಒಂದು ಪ್ರಸಿದ್ಧಿ ಅಂತ ಆಗಿದೆ ನಮಗೆ ಎಲ್ಲರಿಗೂ ಒಂದು ಸಂತೋಷ ಒಂದು ಸುದ್ದಿ ಇದು ಸುಮಾರು ವರ್ಷಗಳ ಒಂದು ಕನಸು ಇದು ಯಾಕಂತ ಹೇಳಿದ್ರೆ ನಾವು ಹೆದ್ದಾರಿ ಪಕ್ಕದಲ್ಲಿದ್ದೀವಿ ಆದರೆ ನಮಗೆ ನೈಟ್ ಟೈಮ್ ಇಲ್ಲಿ ಡಾಕ್ಟರ್ ಇರಲಿಲ್ಲ ಇದನ್ನು ಸುಮಾರು ತೊಂದರೆಗಳು ಅನುಭವಿಸ್ತಾ ಇದ್ವಿ ಸುಮಾರು ವರ್ಷಗಳ ಕನಸು ಇವತ್ತೊಂದು ಈಡೇರಿದೆ ನಮ್ಮೆಲ್ಲ ನಂಗ್ಲಿ ಜನರಿಗೂ ಒಂದು ಇವತ್ತು ಹರ್ಷದ ದಿನ ಅಂತ ಹೇಳ್ಬಿಟ್ಟು ಹೇಳ್ಬೋದು ಇವತ್ತಿನ ದಿನ ನಮ್ಮ ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಸಂಬುದ್ಧಿ ಮಂಜನ್ ಅವರು ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾ ಸರ್ ಮತ್ತು ಎಸ್ ಪಿ ನಿಖಿಲ್ ಸರ್ ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳೆಲ್ಲರೂ ಸಹ ಇವತ್ತಿನ ದಿನ ಆಗಮಿಸಿ ಈ ಒಂದು ಸುಮುಹೂರ್ತದಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ ನಾವು ಎಲ್ಲರೂ ಸಹ ಸಾರ್ವಜನಿಕರು ಮತ್ತು ನಮ್ಮ ನಂಗ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಅವರೆಲ್ಲರಿಗೂ ಋಣಿಯಾಗಿರ್ತೀವಿ ಅದೇ ರೀತಿ ನಾನು ಎಲ್ಲ ಸಾರ್ವಜನಿಕರಲ್ಲೂ ಒಂದು ವಿನಂತಿ ಮಾಡೋದೇನೆ ಅಂತ ಹೇಳಿದ್ರೆ ಇವಾಗ ಹಾಸ್ಪಿಟ್ಲು ಹೊಸ ಹಾಸ್ಪಿಟ್ಲ್ ಆಗ್ತಿರೋದ್ರಿಂದ ಹೊಸ ಕಟ್ಟಡ ಆಗ್ತಿರೋದ್ರಿಂದ ಸ್ವಲ್ಪ ಅನಾನುಕೂಲಗಳು ಆಗಿರ್ಬೋದು ಅದಕ್ಕೆ ಎಲ್ಲರೂ ಸಹ ಯಾವುದೇ ರೀತಿಯಾಗಿ ನೀವು ಇದು ಮಾಡ್ತೀರಾ ಎಲ್ಲರೂ ಸಹ ಸಹಕಾರ ಮಾಡಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನಕ್ಕೂ ಅನುಕೂಲ ಆಗಿರುವಂಥ ಒಂದು ಹಾಸ್ಪಿಟ್ಲ್ ಬರ್ತಿದೆ. ಈ ಒಂದು ಹಾಸ್ಪಿಟ್ಲಲ್ಲಿ ನಮಗೆ ಆಪರೇಷನ್ ಥಿಯೇಟರ್ ಬರುತ್ತೆ, ಮತ್ತು ಡೆಂಟಲ್ ಡಾಕ್ಟರ್ ಬರ್ತಾರೆ, ಮತ್ತು ಕಣ್ಣಿನ ಡಾಕ್ಟರು, ಎಲ್ಲ ರೀತಿಯಾದಂಥ ಸೌಕರ್ಯಗಳು ಇಲ್ಲೇ ಸಿಗುತ್ತೆ. ಆದ್ದರಿಂದ ಒಂದು ಆ್ಯಸ್ ಪರ್ ಇವ್ರ ಪ್ರಕಾರ, ಇಂಜಿನಿಯರ್ ಪ್ರಕಾರ ಇದು ಒಂದೂವರೆ ವರ್ಷ ಟೈಮ್ ಇಡ್ಸುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಸಹ ನಾವೆಲ್ಲರೂ ಸಹ ಸಹಕರಿಸಿ ಯಾವುದೇ ರೀತಿಯಾಗಿ ಅಡಚಣೆಗಳಾಗ್ದಿರ ನಮ್ಮ ಮನೆ ನಮ್ಮ ಊರಲ್ಲಿ ನಮಗಾಗಬೇಕಾಗಿರುವಂಥ ಒಂದು ಹಾಸ್ಪಿಟಲ್ ರೆಡಿ ಮಾಡ್ತಿರೋದ್ರಿಂದ ಕಟ್ಟಿಸ್ತಾ ಇರೋದ್ರಿಂದ ಎಲ್ಲರೂ ಸಹ ಸಹಕಾರ ನೀಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಮ್ಮ ಎಲ್ರಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಶ್ರೀಧರ್ ಅಣ್ಣವ್ರಿಗೆ, ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲಕ್ಷ್ಮೀಪತಿ ಅಣ್ಣವ್ರಿಗೆ, ಎಲ್ಲ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಎಲ್ಲರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಇವರು ಸಹಕಾರ ಇಲ್ದಿರಾ ನಾವು ಏನೇ ಮಾಡೋಕ್ಕಾಗಲ್ಲ. ಅದೇ ರೀತಿ ನಾನು ವಿಶೇಷವಾಗಿ ನಾನು ಆರೋಗ್ಯ ಇಲಾಖೆ ಸಿಬ್ಬಂದಿ ಎಲ್ರಿಗೂ, ನಮ್ಮ ಸುಗ್ನಾ ಮೇಡಮ್ ಅವ್ರಿಗಾಗಿರ್ಬೋದು, ನಮ್ಮ ಡಾಕ್ಟರ್ ಗಾಯನ್ ಅವ್ರಿಗಾಗಿರ್ಬೋದು, ಕಾರ್ತಿಕ್ ಸರ್ ಅವ್ರಿಗಾಗಿರ್ಬೋದು, ಎಲ್ರಿಗೂ ಸಹ ನಾನು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ನಮ್ಮ ಇನ್ನೊಂದು ಹಿಂದೆ ಏನಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ಪಾಪ ಬೆಳಗ್ಗೆಯಿಂದನೂ ಸಹ ಅವರೊಂದು ಎಲ್ಲ ಇಲ್ಲಿ ಬಂದೋಬಸ್ತ್ ನೀಡಿ ಒಂದು ಎಲ್ಲರಿಗೂ ಒಂದು ಸಹಕಾರ ನೀಡಿದ್ದಾರೆ. ಅವ್ರಿಗೂ ನಮ್ಮ ಮನಃಪೂರ್ವಕವಾಗಿ ನಾನು ಧನ್ಯವಾದಗಳು ತಿಳಿಸ್ತೀನಿ. ಪುಣೆದಾಗಿ ಕೇಳೋದೇನೆಂದ್ರೆ ಪದೇ ಪದೇ ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಆಗ್ತಿರೋದು ನಮ್ಮ ಊರ ಅಭಿವೃದ್ಧಿ, ಅಭಿವೃದ್ಧಿಗೆ ಜಾತಿ ಧರ್ಮ ಮತ ಯಾವುದೂ ಇಲ್ದಿರಾ ನಾವೆಲ್ಲರೂ ಸಹ ಸಹಕಾರ ಕೊಡಬೇಕಾಗಿದೆ. ಏನಂತ ಶಾಲೆ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ನಾವು ಅಭಿವೃದ್ಧಿಗೆ ಎಲ್ಲರೂ ಜೊತೆಯಲ್ಲಿರೋಣ, ಎಲ್ಲ ಕೈ ಜೋಡಿಸಿ ನಮ್ಮ ಊರನ್ನ ಅಭಿವೃದ್ಧಿಗೆ ಯಾವುದೇ ರೀತಿ ನಾವು ಅಡಚಣೆ ಮಾಡಿದಿರಾ ಕಟ್ಟಡ ನಿರ್ಮಾಣಕ್ಕೆ ಆದಷ್ಟು ಬೇಗ ಉದ್ಘಾಟನೆ ಇವತ್ತೇನು ಶಂಕುಸ್ಥಾಪನೆ ಮಾಡಿದ್ದಾರೆ, ಆದಷ್ಟು ಬೇಗ ಉದ್ಘಾಟನೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರೂ ಸಹಕಾರ ನೀಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.